ಬೆಳಗ್ಗೆ ಬ್ರೇಕ್ಫಾಸ್ಟ್ ಈ ಥರ 5 ರೂಪಾಯಲ್ಲಿ ಸಿಗ್ತದೆ ಮತ್ತು ಲಂಚ್ ಅವರು ಡಿನ್ನರ್ ಅನ್ನ 10 ರೂಪಾಯಲ್ಲೇ ಕೊಡ್ತಾರೆ ಸರ್ ನಾನು ಸುಮಾರು 2 ವರ್ಷದಿಂದ ಬರ್ತೀನಿ ಸರ್ ಇಲ್ಲಿ ನಾನು ಊಟ ಮಾಡಿ 2 ವರ್ಷದಿಂದ ಇಂದ್ರ ಕ್ಯಾಂಟೀನಲ್ಲಿ ಊಟ ಮಾಡ್ತಾ ಇದ್ದೀವಿ ಓಕೆ ಹೇಗಿದೆ ಕ್ವಾಲಿಟಿ ಎಲ್ಲ ಸ್ವಚ್ಛತೆ ಹೇಗಿದೆ ಸರ್ ಸರ್ ಪರ್ಫೆಕ್ಟ್ ಆಗಿದೆ ಸರ್ ಎಲ್ಲ ಕೂಡ ತಟ್ಟೆ ಕ್ಲೀನಿಂಗ್ ಆಗಿದ್ರು ಸರಿ ಮತ್ತೆ ಅನ್ನ ಸರಿ ಕರೆಕ್ಟ್ ಆಗಿದೆ ಊಟ ಇಲ್ಲೇ ಕೊಡ್ತಾರೆ ಬೇಕಾದ್ರೆ ಬಾಕ್ಸರ್ ಬೇಕಾದ್ರೆ ತಗೊಂಡು ಹೋಗ್ಬೋದು ಊಟನ ಕೂಡ ಪಾಸು ತಗೊಂಡು ಹೋಗ್ಬೋದು ಅವರು ಊಟ ಕೂಡ ಇಲ್ಲಿ ಬಂದು ಎಷ್ಟು ಖುಷಿ ಇದೆ ನಿಮಗೆ ಸರ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್ ನನಗೆ 10 ರೂಪಾಯಿಗೆ ಎಲ್ಲ ಹೋಟ್ಲ್ ಕೂಡ ಕೊಡಲ್ಲ ಸರ್ 20 ರೂಪಾಯಿ 30 ರೂಪಾಯಿ ತಗೊಂತಾನೆ ಇಲ್ಲ ಮನೆ 10 ರೂಪಾಯಿ ಕೊಟ್ಟೆ ತುಂಬ ತಿನ್ಬೋದು ಆರಾಮ್ಸಂಗ್ ಮನೆಗೆ ಹೋಗ್ಬೋದು ಸರ್ ನಮಗೆ गरीब आदमी है, गरीब आदमी के लिए 10 रुपए का खाना मिल रहा है, 3 टाइम का खाना मिल रहा है, मॉर्निंग में अच्छा खाना देता है, दोपहर को अच्छा देता है, रात को भी देता है अच्छा। इंदिरा कैंटीन प्रतियोबर ऊट में प्रतियोबर तुम्बा चेन्नागिदे क्वालिटी एल्ला तरानू इल्ली 10 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಭೋಜನ ಪ್ರಿಯರು. ಸೊ ಇಲ್ಲಿ ನಮ್ಮ ಜೊತೆ ಇವಾಗ ಮಾರ್ಷಲ್ಸ್ ಇದ್ದಾರೆ ಅಂದ್ರೆ ಇಲ್ಲಿ ಇನ್ಚಾರ್ಜರ್ ಇದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಇಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಅಂತ ಕೇಳೋಣ. ಸರ್ ನಮಸ್ತೆ, ಬನ್ನಿ ಸರ್ ಇಲ್ಲಿ ಬನ್ನಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸಹಾಯನಾಥನ್. ಓಕೆ, ಮೊಬೈಲ್ ಇಲ್ಲಿ ಇಟ್ಬಿಡಿ. ಹೇಳಿ ಸರ್, ಅಂದ್ರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ಸ್ವಚ್ಛತೆ ಅಂದ್ರೆ ಒಂದು ಕ್ವಾಲಿಟಿ ಬಗ್ಗೆ ಹೇಗಿದೆ ಇಲ್ಲೆಲ್ಲ? ಸರ್ ಇಂದಿರಾ ಕ್ಯಾಂಟೀನಲ್ಲಿ ಜನ ಬರ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಇಲ್ಲಿ ಊಟ ಮಾಡೋದೆಲ್ಲ ಚೆನ್ನಾಗಿರ್ತದೆ. ಯಾಕಂದರೆ ಹೊರಗೆ ಊಟ ಮಾಡಬೇಕಂದ್ರೆ ಜಾಸ್ತಿ ರೇಟ್ ಆಗ್ತದೆ. ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಈ ಥರ 5 ರೂಪಾಯಲ್ಲೇ ಸಿಗ್ತದೆ ಮತ್ತು ಲಂಚ್ ಅವರು ಡಿನ್ನರ್ ಅನ್ನ 10 ರೂಪಾಯಲ್ಲೇ ಕೊಡ್ತಾರೆ. ಅವ್ರು ಬೇರೆಯೆಲ್ಲ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿರುತ್ತೆ ಅಂತ ಹೋಗ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನೆಲ್ಲ ಇರುತ್ತೆ ಸರ್? ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಬೆಳಗ್ಗೆ ಪಲಾವ್ ಬರ್ತದೆ ಮತ್ತು ಬುಧವಾರ ಮತ್ತು ಇಡ್ಲಿ ಸಾಂಬಾರ್ ಮತ್ತು ಸಂಡೇ ಆಮೇಲೆ ಮತ್ತು ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಅಂತ ಚಟ್ನಿ ಬರ್ತದೆ. ಸಾಯಂಕಾಲದಲ್ಲಿ ಪಲಾವ್ ಪೊಂಗಲ್ ಆ ಥರ ವೆರೈಟೀಸ್ ಮಾಡಿಕೊಂಡು ಮಾಡ್ತಾರೆ. ಮತ್ತು ಬೆಳಿಗ್ಗೆ ಅಂದರೆ ಬ್ರೇಕ್ಫಾಸ್ಟ್ಗೆ ಏನು ಚಾರ್ಜ್ ಇರುತ್ತೆ? ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 5 ರೂಪಾಯಿ 5 ರೂಪಾಯಿ ಆ್ಯಂಡ್ ಲಂಚ್ಗಳೇ 10 ರೂಪಾಯಿ 10 ರೂಪಾಯಿ ಆ್ಯಂಡ್ ಡಿನ್ನರ್ 10 ರೂಪಾಯಿ 10 ರೂಪಾಯಿ. ಸೊ ಅಂದರೆ ಇಲ್ಲಿ ಇದು ಓಪನ್ ಆಗಿ 1 ವರ್ಷ ಆಯ್ತು ಇಲ್ಲಿ ಅಂದರೆ ಇಂದಿರಾ ಕ್ಯಾಂಟೀನ್ ಈ ವಾರ್ಡಲ್ಲಿ? ಎಲ್ಲಿ ಈ ವಾರ್ಡಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿ ಎಷ್ಟು ದಿನ ಆಯಿತು? ಇದು 5 6 6 ವರ್ಷ ಆಗ್ತದೆ. 6 ವರ್ಷ 6 ವರ್ಷದಿಂದನೂ ರನ್ನಿಂಗಲ್ಲಿ ಇದೆಯಾ? ಹಾಂ, ರನ್ನಿಂಗ್. ಯಾಕಂದರೆ ಕೆಲವು ಕಡೆ ನೋಡಿರ್ಬೋದಿತ್ತು ನಾವು ಕೆಲವು ಹಿಂದೆ ಅಂದರೆ ಸ್ವಲ್ಪ ದಿನದಿಂದ ಕೆಲವು ಕಡೆ ಎಲ್ಲ ಅಂದರೆ ಕ್ಲೋಸ್ ಆಗಿತ್ತು. ಸೊ ಇದು ಕ್ಲೋಸ್ ಆಗಿರಲಿಲ್ವಾ? ಇಲ್ಲ ಇಲ್ಲ, ಏನು ಕ್ಲೋಸ್ ಆಗಿ ಓಪನಿಂಗಲ್ಲೇ ಇದೆ. ಓಕೆ. ಸೊ ಇಲ್ಲೆಲ್ಲ ಕ್ವಾಲಿಟಿ ಅಂದರೆ ಹೇಗಿದೆ ಸರ್, ಸ್ವಚ್ಛತೆ ಎಲ್ಲ ಹೇಗಿದೆ ಇಲ್ಲೆಲ್ಲ ಅಂದರೆ ಆ ಕಡೆ ಕ್ಯಾಂಟೀನ್ ಇರ್ಬೋದು ಎಲ್ಲ ಹೇಗಿದೆ? ಹಾಂ, ಎಲ್ಲ ಚೆನ್ನಾಗಿರ್ತದೆ. ಈಗ ಒಂದು ಎಲ್ಲ ಕೊಟೇಶನ್ ಎಲ್ಲ ತಗೊಂಡೋಗಿದ್ದರು ಕಾಂಗ್ರೆಸ್ ಆಚೆ ಬಂತು, ಎಲ್ಲ ಎಲ್ಲ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದರು. ಊಟ ಮತ್ತು ಎಲ್ಲ ಇದೆಲ್ಲ ಏನೇನು ಎಲ್ಲ ಮೇಲಿಂದ ಲೈಟ್ ರಿಪ್ಪರು ಮತ್ತು ಇದು ಫ್ಯಾನ್ ರಿಪ್ಪರು ಆ್ಯಂಡ್ ಮೇಲಿಂದ ನೀರು ಬರ್ತಾಯಿದೆ. ಸೊ ಅದೆಲ್ಲ ಬಂದು ಕೊಟೇಶನ್ ತೊಗೊಂಡೋಗಿದ್ರು, ಎಲ್ಲ ರಿಪೋರ್ಟ್ ಮಾಡ್ತೀನಿ ಇಲ್ಲಿ ರಿಪೇರ್ ಮಾಡ್ತೀನಿ ಅಂತ ಹೇಳ್ಕೊಂಡು. ನೀವು ಇನ್ಚಾರ್ಜರ್ ಅಂದರೆ ನೀವು ಯಾವ ಥರ ಇಲ್ಲಿ ಇನ್ಚಾರ್ಜರ್ ಏನೆಲ್ಲ ನೋಡ್ಕೊಳ್ತೀರಿ ಇಲ್ಲಿ ಅಂತ? ಅದೇ ಕಾಣೋ ಟೈಮಲ್ಲಿ ಬರ್ತದೆ, ಏನಂತ ನೋಡ್ತಾ ಇದ್ದೀವಿ, ಎಷ್ಟೇ ಕಾಣ ಬರ್ತಾಯಿದೆ, ಹೆಂಗೆ ಕಾಣೋ ಇದನ್ನು ನಾವು ಟೆಸ್ಟ್ ಮಾಡ್ತೀವಿ. ಅಲ್ಲಿ ಯಾರೋ ಇದು ಇದ್ದರೆ ಯಾರೋ ಕಡಿಮೆ ಆಗಿದ್ರೆ ಇದಂದ್ರೆ ನಾವು ಇಲ್ಲಿ ಯಾರು ಮೇಲೆ ಸುಟ್ಟಿದ್ರೆ ಅವ್ರು ರಿಪೋರ್ಟ್ ಮಾಡ್ತೀನಿ. ಯಾರಾದರೂ ಊಟ ಮಾಡೋಕೆ ಬಂದಿರ್ತಾರಲ್ಲ, ಯಾರಾದರೂ ಊಟ ಚೆನ್ನಾಗಿಲ್ಲ ಅಂತೇಳಿ ಏನಾದ್ರು ಬಿಸಾಕ್ ಹೋಗಿರೋದು ಆ ಥರದ್ದು ಏನಾದರೂ ನಡೆದಿದೆಯಾ? ಇಲ್ಲ, ಆ ಥರ ಏನಿಲ್ಲ, ಎಲ್ಲ ಚೆನ್ನಾಗಿರ್ತದೆ. ಏನು ಗಲಾಟೆ ಗಲಾಟೆ ಮಾಡ್ತಾರೆ? ಏನು ಅದೆಲ್ಲ ಏನಿಲ್ಲ, ಏನಿಲ್ಲ, ಬರೋರೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಏನು ಪ್ರಾಬ್ಲಮ್. ಓಕೆ, ನೋಡಿದ್ರಲ್ಲ ಇದಿಷ್ಟು ಮಾರ್ಷಲ್ಸ್ ಅಂದರೆ ಇನ್ಚಾರ್ಜರ್ ಅವರ ಮಾತಾಗಿತ್ತು. ಇಲ್ಲೆಲ್ಲ ತುಂಬ ಸ್ವಚ್ಛತೆಯಿಂದ ಕಾಪಾಡ್ಕೊಳ್ತೀವಿ, ಎಲ್ಲ ಥರನೂ ಚೆನ್ನಾಗಿದೆ, ಎಲ್ಲ ಥರ ಸ್ಪೆಷಾಲಿಟಿ ಇದೆ. ಬೆಳಿಗ್ಗೆ ಉಪ್ಪಿಟ್ಟು, ಪಲಾವು, ಮಧ್ಯಾಹ್ನ ಆದರೆ ಊಟದ ವ್ಯವಸ್ಥೆ, ಸಂಜೆ ಎಲ್ಲ ಥರನೂ ಸಿಗುತ್ತೆ ಅಂತ ಕೂಡ ಹೇಳಿದ್ರು. ಸೊ ಟೋಟಲ್ ಹೇಳಬೇಕಂದ್ರೆ ಬಡವರು ಬಂದಿಲ್ಲಿ ಊಟ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಿದ್ರೆ ಭೋಜನ ಹೇಗಿದೆ ಸರ್? ಊಟ ಮತ್ತೆ ಸೂಪರ್ ಆಗಿದೆ, ಬೆಳಗ್ಗೆ ಹೊತ್ತು ಕೂಡ ಚೆನ್ನಾಗಿರುತ್ತೆ ಊಟ. ಆದರೆ ಏನು ಮೋಸವಾಗಿಲ್ಲ, ಮಾಡೋಕೆ ಹೋಗಲ್ಲ, ಮತ್ತೆ ಇದು ಕ್ವಾಲಿಟಿ ಕೂಡ ಕಮ್ಮಿನೇ ಮಾಡೋಕೆ ಹೋಗಲ್ಲ, ಅದೇ ಕ್ವಾಲಿಟಿ ಕೊಡ್ತಾರೆ. ಮತ್ತೆ ಊಟ ಮಾತ್ರ ಸೂಪರ್ ಆಗಿರುತ್ತೆ, ಇಲ್ಲಿ ಬಂದು ತಿಂದವರು ಕೂಡ 10 ರೂಪಾಯಿಗೆ ಓಕೆ ಆರಾಮ್ಸೆ ಕೊಡ್ಬೋದು, 10 ರೂಪಾಯಿ ಮಾತಾಡಿದ್ರಲ್ಲ 5 ರೂಪಾಯಿ ಕೂಡ ಆರಾಮ್ಸೆ ಕೊಡ್ತಾರೆ ಅಲ್ಲಿ. ನೀವು ಎಷ್ಟು ಸರಿ ಅಂದ್ರೆ ಇಂದಿರಾ ಕ್ಯಾಂಟೀನಲ್ಲಿ ಡೈಲಿ ಊಟ ಮಾಡ್ತೀರಾ ಹೇಗೆ? ಸರ್ ನಾನು ಸುಮಾರು 2 ವರ್ಷದಿಂದ ಬರ್ತೀನಿ ಸರ್ ಇಲ್ಲಿ, ನಾನು ಊಟ ಮಾಡಿ 2 ವರ್ಷದಿಂದ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾ ಇದ್ದೀರಾ. ಓಕೆ, ಹೇಗಿದೆ ಕ್ವಾಲಿಟಿ ಎಲ್ಲ, ಸ್ವಚ್ಛತೆ ಹೇಗಿದೆ ಸರ್? ಸರ್ ಪರ್ಫೆಕ್ಟ್ ಆಗಿದೆ ಸರ್, ಎಲ್ಲ ಕೂಡ ತಟ್ಟೆ ಕ್ಲೀನಿಂಗ್ ಆಗಿದ್ರು ಸರಿ, ಮತ್ತೆ ಅನ್ನ ಸರಿ ಕರೆಕ್ಟ್ ಆಗಿದೆ, ಮತ್ತೆ ಕಾಳು ಬೇಯಿಸೋದು ಅನ್ನ ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್. ಏನು ಕೂಡ ಅದರಲ್ಲಿ ಕಮ್ಮಿ ಮಾಡೋದು, ಎಣ್ಣೆ ಕಮ್ಮಿ ಹಾಕೋದು ಏನು ಮಾಡೋದು ಸರ್, ಎಲ್ಲ ಒಳ್ಳೆ ಕ್ವಾಲಿಟಿನ ಯೂಸ್ ಮಾಡ್ತಾರೆ ಅವರು ಫುಲ್ಲು. ಓಕೆ, ಅಂದ್ರೆ ಈ ಕೆಲವು ದಿನದಿಂದ ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಇರಬೇಕಾದ್ರೆ ಕೆಲವು ಕಡೆ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಮಾಡಿದ್ರು, ಕ್ಲೋಸ್ ಮಾಡಿದ್ರು, ಮತ್ತೆ ಮರು ಓಪನ್ ಆಗಿದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅವ್ರು ಇದ್ದಾಗ ಕ್ಲೋಸ್ ಮಾಡಿದ್ರು ಅದು ಗೊತ್ತಾಗಿಲ್ಲ ಯಾಕೆ ಅಂತ ಕಾರಣ, ಕಾರಣ ಕೇಳಿದಕ್ಕೆ ಅವ್ರು ಹೇಳ್ತಾರೆ ಕರೆಕ್ಟ್ ಫುಡ್ ಕೊಡ್ತಾ ಇದ್ದಿಲ್ಲ, ರೇಷನ್ ಬರ್ತಾ ಇಲ್ಲ ಅವ್ರು ಹೇಳ್ತಾರೆ. ಇವ್ರು ಬಂದ್ರೆ ಇವಾಗ
ಊಟ ಕೂಡ ಎಲ್ಲರಿಗೂ ಕರೆಕ್ಟ್ ಸಿಗ್ತಿದೆ ಊಟ ಮತ್ತೆ ಪ್ರತಿ ಮನೆಗೂ ಕೂಡ ಐ ಮೀನ್ ಊಟ ಇಲ್ಲೇ ಕೊಡ್ತಾರೆ ಬೇಕಾದ್ರೆ ಬಾಕ್ಸ್ ಬೇಕಾದ್ರೆ ತಗೊಂಡು ಹೋಗ್ಬೋದು ಊಟನ ಕೂಡ ಪಾಸ್ ತಗೊಂಡು ಹೋಗ್ಬೋದು ಅವರು ಊಟ ಕೂಡ ಇಲ್ಲಿ ಬಂದು ಮತ್ತೆ ಅವ್ರ ಸರ್ಕಾರ ಅದು ಯಾಕೆ ಕ್ಲೋಸ್ ಮಾಡಿದ್ರು ಅದು ಕೂಡ ಗೊತ್ತಾಗಲ್ಲ ಅವ್ರಿಗೆ ಅವರು ಸುಮ್ಮನೆ ಕ್ಲೋಸ್ ಮಾಡ್ಕೊಂಡಿದ್ರು ಅಂದರೆ ಅಕ್ಕಿ ಕೊಡ್ತಿಲ್ಲ ಅಂತ ಕ್ಲೋಸ್ ಮಾಡಿದ್ರೆ ಗೊತ್ತಿಲ್ಲ ಇವರು ಮತ್ತೆ ಪರ್ಫೆಕ್ಟಾಗಿ ಕೊಡ್ತಾರೆ ಸರ್ ಎಲ್ಲ ಹಾಂ ಸರ್ ಮಾಡ್ತೀನಿ ಸರ್ ಎಷ್ಟು ಖುಷಿ ಇದೆ ನಿಮಗೆ ಸರ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್ ನನಗೆ 10 ರೂಪಾಯಿಗೆ ಎಲ್ಲ ಹೋಟ್ಲಿಗೆ ಹೋದ್ರೆ ಕೊಡಲ್ಲ ಸರ್ 20 ರೂಪಾಯಿ 30 ರೂಪಾಯಿ ತಗೊಂತಾನೆ ಇಲ್ಲ ಮನೆ 10 ರೂಪಾಯಿ ಕೊಟ್ಟೆ ತುಂಬ ತಿನ್ಬೋದು ಆರಾಮ್ಸ್ ಮನೆಗೆ ಹೋಗ್ಬೋದು ಸರ್ ನಾವು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಖಾನಾ ಕೈಸಾ ಹೈ ಖಾನಾ ಅಚ್ಚಾ ಹೈ 10 ರೂಪಾಯಿ ಮೇ ಮಿಲ್ತಾ ಹೈ हमारे लिए अच्छा है तीन टाइम का खाना मिलता है डेली आके खाता हूँ और खाना भी बराबर है और सर्विस भी अच्छा देता है इधर से और क्या तो भी प्रॉब्लम नहीं है हमारे जैसे आदमी के लिए यही अच्छा है गरीब आदमी के लिए 10 रुपए का खाना मिल रहा है तीन टाइम का खाना मिल रहा है मॉर्निंग में अच्छा खाना देता है दोपहर को अच्छा देता है रात को भी देता है अच्छा और क्या होना हमारे आप कितना टाइम आ रहे हैं सर तीन टाइम आते तीन टाइम मॉर्निंग आफ्टरनून इवनिंग इवनिंग ठीक है क्या क्या मिल रहे हैं खाना में राइस मिल रहा है सांभर मिल रहा है सुबह में उपमा मिल रहा है इडली मिल रहा है बिस्मिल्ला राइस मिल रहा है और रात को अना सांभर मिल रहा है और क्या होना बस है ना ठीक है ठीक है